Turn your phone while recording. I think we are live, Manisha. ಮಿತ್ರರೇ ನಮಸ್ಕಾರ. ನಾವು ನನ್ನ ಕನಸಿನ ಕರ್ನಾಟಕದ ಕಾನ್ಸೆಪ್ಟ್ ಅನ್ನ 8-9 ತಿಂಗಳ ಹಿಂದೆ ಪ್ರಾಬಬ್ಲಿ ಒಂದು ವರ್ಷವೇ ಆಗ್ತಾ ಬಂತು. ಕಳೆದ ಏಪ್ರಿಲ್ ನಲ್ಲಿ ಈ ಐಡಿಯಾ ಕನ್ಸೀವ್ ಆಗಿದ್ದು ಈಗ ಮತ್ತೊಂದು ಏಪ್ರಿಲ್ ಬಂದ್ಬಿಡ್ತು. ಒಂದು ವರ್ಷದ ಮುಂಚೆಯೇ ನನ್ನ ಕನಸಿನ ಕರ್ನಾಟಕದ ಕಲ್ಪನೆಯನ್ನು ಕಟ್ಕೊಳ್ತಾ ವಿಕಾಸದ ಹಾದಿಯಲ್ಲಿ ಕರ್ನಾಟಕವನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ದೃಷ್ಟಿಯನ್ನ ಯುವ ಬ್ರಿಗೇಡ್ ಏನ್ ಕಟ್ಕೊಂಡಿತ್ತು, ಇವತ್ತೊಂದು ಅದ್ಭುತವಾದ ಹಂತಕ್ಕೆ ಬಂದು ನಿಂತಿದೆ. ಇನ್ಫ್ಯಾಕ್ಟ್ ಕಳೆದ ಒಂದು 8-10 ದಿನಗಳ ಕಾಲ ಈ ನನ್ನ ಕನಸಿನ ಕರ್ನಾಟಕದ ಕುರಿತಂತೆ ನಾವು ಮಾತಾಡದೆ ಸುಮ್ಮನಾಗಿದ್ವಿ, ಏನಾಗುತ್ತೆ ನೋಡೋಣ ಅಂತ. ನಾವು ಮಾತಾಡಿದ್ರೆ ಸುಮ್ಮನಾಗಿದ್ದೀವಿ ಅಂತ ಮಾತ್ರಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಬದಲಿಗೆ ಯಾವ್ಯಾವ ಕನಸುಗಳನ್ನ ನೀವು ಕಳಿಸಿಕೊಟ್ಟಿದ್ರೋ, ನೀವು ನಮಗೆ ವಾಟ್ಸ್ಆಪ್ ಮಾಡಿದ್ದೀರಾ, ಕೆಲವರು ಮೇಲ್ ಮಾಡಿದ್ದಾರೆ, ಕೆಲವರು ನಮಗೆ ಊರಿನ ಕಾರ್ಯಕ್ರಮಗಳಿಗೆ ಹೋದಾಗ ಉದ್ದುದ್ದದ ಪತ್ರವನ್ನು ಬರೆದುಕೊಟ್ಟಿದ್ದಾರೆ, ಊರಿನ ಕನಸುಗಳು ಅನ್ನೋದರ ಕುರಿತಂತೆ ಪತ್ರ ಬರೆದುಕೊಟ್ಟಿದ್ದಾರೆ. ಅವೆಲ್ಲ ಕನಸುಗಳನ್ನ ಕ್ರೋಢೀಕರಿಸಿಕೊಂಡು ನಾವು ಅದನ್ನ ಸಮಾಜಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ನಾವು ನನ್ನ ಕನಸಿನ ಹಾವೇರಿ ಅನ್ನೋದನ್ನ ಕಳೆದ ಇತ್ತೀಚೆಗೆ ಒಂದು 3-4 ದಿನಗಳ ಹಿಂದೆ ಹಾವೇರಿಯಲ್ಲಿ ರಿಲೀಸ್ ಮಾಡಿದ್ವಿ. ಹೀಗೆ ಪ್ರತಿ ಜಿಲ್ಲೆಯ ಕನಸುಗಳನ್ನ ಕ್ರೋಢೀಕರಿಸ್ತಾ ಇದೀವಿ. ಪ್ರತಿ ಜಿಲ್ಲೆಯ ಕನಸುಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಮತ್ತೆ ಮಿತ್ರ, ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇಲ್ಲಿ ಏನು ಕನಸುಗಳು ಅಂತ ನಾವು ಹೇಳ್ತಿದ್ದೀವೋ ಇದು ವಿಸ್ತಾರವಾಗಿರುವಂತದ್ದು ಅಂತಲ್ಲ, ಆದ್ರೆ ಮೂಲಭೂತವಾಗಿ ಹೇಗೆ ಕನಸು ಕಾಣಬೇಕು, ಹೇಗಿರಬೇಕು ಅನ್ನೋ ಕಲ್ಪನೆಯನ್ನ ಸೇರಿಸಿಕೊಂಡು ಒಂದು ಪುಟ್ಟ ಮ್ಯಾನಿಫೆಸ್ಟೋ ತರ ಇದೆ. ಇದನ್ನ ವಿಸ್ತಾರ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಪ್ರತಿ ಬಾರಿ ಒಂದು ದೇಶಕ್ಕೆ ಹೋಗಿ ಬಂದಾಗ ಅಲ್ಲಿನ ಜನರ ಜೊತೆ ಬೆರೆಯುವಾಗ ನನ್ನ ಅನ್ಸುತ್ತೆ ಕರ್ನಾಟಕ ಹೇಗಿರಬಾರ್ದು ಅಂತ. ನಾನು ಕಳೆದ 4-6 ದಿನಗಳ ಹಿಂದೆ ಒಮನ್ ನಲ್ಲಿದ್ದೆ. ಒಮನ್ ಅನ್ನೋದು ಗಲ್ಫ್ ಕಂಟ್ರೀಸ್ ನ ಒಂದು ರಾಷ್ಟ್ರ, ಅರಬ್ ಎಲ್ಲ ಗಲ್ಫ್ ಕಂಟ್ರಿಗಳಲ್ಲೂ ಒಮನ್ ಒಂದು ವಿಭಿನ್ನವಾಗಿರುವಂತ ರಾಷ್ಟ್ರ. ಯಾಕೆ ಅಂತಂದ್ರೆ ಒಮನ್ ಅನ್ನುವಂತ ರಾಷ್ಟ್ರ ಒಂಥರ ಅಲ್ಲಿನ ರಾಜ ಈಗಿನ ಸುಲ್ತಾನ್ ಕುಜ್ ಅವರು ಹಿಂದೂ ಮತ್ತು ಕ್ರಿಶ್ಚಿಯನ್ ಇವೆರಡರ ಕಲ್ಪನೆಗಳ ನಡುವೆ ಬೆಳೆದಿರುವಂತದ್ದು. ನಾನು ಹಿಂದೂ ಮತ್ತು ಕ್ರಿಶ್ಚಿಯನ್ ಸ್ಪಷ್ಟವಾಗಿ ಹೇಳೋದಾದ್ರೆ ಭಾರತ ಮತ್ತು ಇಂಗ್ಲೆಂಡಿನ ಎರಡೂ ಶಿಕ್ಷಣ ಪಡ್ಕೊಂಡಿರೋ ಅವರೊಳಗೆ ಒಂದು ಆಧ್ಯಾತ್ಮಿಕ ತುಡಿತ ಅಥವಾ ಆಂತರಿಕ ಚಿಂತನೆ ಮತ್ತು ಡೆವಲಪ್ಮೆಂಟ್ ಇವೆರಡರುಗಳ ಮಿಕ್ಸ್ ಇದೆ ಅಂತ ನನಗೆ ಒಮನ್ ತಿರುಗಾಡುವಾಗ ಅನ್ನಿಸ್ತಿತ್ತು. ಒಮನ್ ನ ರಸ್ತೆಗಳನ್ನು ನೋಡುವಾಗ ಮ್ಯಾನೇಜ್ಮೆಂಟ್ ನೋಡುವಾಗ ಬಹಳ ವಿಚಿತ್ರ ಅನ್ನಿಸ್ತಿತ್ತು. ನಮಗೆ 24/7 ಕಲ್ಪನೆ ಇತ್ತು. ಗುಜರಾತ್ನಲ್ಲಿ ಕೆಲಸ ಮಾಡಿದಂತ ಒಂದಷ್ಟು ಇಂಜಿನಿಯರ್ಸ್ ಬಂದಿದ್ರು, ಅವರೆಲ್ಲ ಬೆಂಗಳೂರಿನ ಗುಜರಾತ್ನ BRTS ಪ್ರಾಜೆಕ್ಟ್ ಗೆ ಅವರು ಕೆಲಸ ಮಾಡಿದ್ರು. ಗುಜರಾತಿನ UPSC ಸಿಸ್ಟಮ್ ಅನ್ನ ಜೊತೆಯಲ್ಲಿ ಸಿಸ್ಟಮ್ ಅನ್ನು ಕೊಡೋ ಕೆಲಸ ಅವ್ರಿಗೆ ಇತ್ತಂತೆ. ಆಫೀಸ್ಗಳಲ್ಲಿ UPS ಕೆಟ್ಟ ಹೋಗಿತ್ತು, ಬಹಳ ಆಫೀಸ್ಗಳಲ್ಲಿ. ಯಾಕೆ ಕೆಟ್ಟೋಗಿದೆ ಅಂತ ಅವ್ರು ಹುಡುಕಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು UPS ಅನ್ನು ಬಳಸೇ ಇರಲಿಲ್ಲ ಅಲ್ಲಿ ಅಂತ. ಆ ನಂತರ ತಮ್ಮ ಆಫೀಸಿಗೆ ಮಾಡಿ ಎಲ್ಲ UPSಗಳು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಂತೆ ಗುಜರಾತ್ನಲ್ಲಿ UPSಗಳ ಬಳಕೆಯ ಚಿಂತನೆ ಭಿನ್ನವಾಗಿರುತ್ತೆ. ಗುಜರಾತ್ ಅಲ್ಲಿ ಕರೆಂಟೇ ಹೋಗಲ್ಲ, UPS ನ ಪವರ್ ನ ಬೇಕಂತಲೇ ಆಫ್ ಮಾಡಬೇಕಾದಂತ ಸ್ಥಿತಿ ಇದೆ. ಗುಜರಾತ್ ಹಾಗೆ ಒಮನ ನಿರ್ಮಾಣ ಪವರ್ ಹೋಗುದು ಅಂದ್ರೆ ಏನಂತ ಗೊತ್ತಿಲ್ಲ, ನೀರ್ ಇಲ್ದೇ ಇರೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸಮುದ್ರ ತೀರದಲ್ಲಿರುವಂತ ಮರಳುಗಾಡು ಅಂತ ನಾವು ಅನ್ಕೊಂಡಿರುವಂತ ಒಂದು ಎನರ್ಜಿ ಹೇಗೆ ಅನ್ನೋದಕ್ಕೆ ಆಶ್ಚರ್ಯ ಪಡಬೇಕಾಗಿರುವಂತ ಸಂಗತಿ ಇದೆ. ಕರ್ನಾಟಕವನ್ನ ಮನಸ್ಸಿಗೆ ಒಂದು ರೀತಿಯ ಇನ್ನೊಂದು ಮಾತನ್ನ ಈವತ್ತು ಹೇಳಬೇಕಾದ್ರೆ ಬಹಳ ಬೇಸರ ಅನ್ಸುತ್ತೆ. ಏನ್ ಗೊತ್ತೇನು, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆಯಲ್ಲ ಅದು ಅತ್ಯಂತ ಸಬ್ ಸ್ಟ್ಯಾಂಡರ್ಡ್ ಅಂತ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ಮಿತ್ರರೆ. ನಾವು ಅತ್ಯಂತ ಶ್ರೇಷ್ಠವಾದ ವಾತಾವರಣದಲ್ಲಿ ಅಥವಾ ಮೂಲ ಸೌಕರ್ಯಗಳು ಸಿಗುವುದಾದಂತ ವಾತಾವರಣದಲ್ಲಿ ಖಂಡಿತ ಇಲ್ಲ. ನಮ್ಮ ನಾಯಕರುಗಳು ನಮ್ಮನ್ನ ಒಡೆದು ನಮ್ಮನ್ನು ಚೂರು ಮಾಡಿ ನಮ್ಮ ಮತಗಳಿಕೆಯ ಆಲೋಚನೆಯಲ್ಲಿ ಇದ್ದಾರೆ ಹೊರತು ಯಾವ ನಾಯಕರು ಕೂಡ ಒಂದು ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋ ದಿಕ್ಕಿನಲ್ಲೆಲ್ಲ ಫೈನ್, ಅದು ಎಲೆಕ್ಷನ್ ತಯಾರಿ. ಆದ್ರೆ ನಾನಂತೂ ಒಂದ್ ಮಾತನ್ನು ಹೇಳಬೇಕು, ಈ ಬಾರಿ ಚುನಾವಣೆಗೆ ವೋಟ್ ಹಾಕಬೇಕಾದಾಗ ಲಿಂಗಾಯತ ಅನ್ನೋದು ಧರ್ಮ ಆಗುತ್ತೋ ಇಲ್ವೋ ಅನ್ನೋ ಆಧಾರ ಇಟ್ಕೊಂಡು ದಯಮಾಡಿ
ಮಾಡಿ ವೋಟ್ ಮಾಡಬೇಡಿ. ಲಿಂಗಾಯತ ಅನ್ನೋದು ಧರ್ಮ ಆಗುತ್ತೋ ಬಿಡುತ್ತೋ ಅನ್ನೋದು ತಾತ್ವಿಕ ವಿಚಾರ, ಅದು ದರ್ಶನಕ್ಕೆ ಸಂಬಂಧಪಟ್ಟ ವಿಚಾರ, ಅದು ಅಣ್ಣ ಬಸವಣ್ಣನವರ ಕಲ್ಪನೆಗಳಿಗೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕಾಗಿರುವಂತಹ ಚಿಂತನೆಯ ವಿಚಾರ. ಅದಕ್ಕೂ ಚುನಾವಣೆಗೂ ಯಾವ ಸಂಬಂಧ ಇಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಬರೀ ಓಟು ಗಳಿಸಲಿಕ್ಕೋಸ್ಕರ ಒಂದು ಮತವನ್ನು ವಿಭಜಿಸಿ ಇದನ್ನು ಧರ್ಮ ಮಾಡಬೇಕು ಅನ್ನೋಂಥ ಕಲ್ಪನೆ ಓಟು ಗಳಿಸಿಕೊಡುತ್ತೆ ಅನ್ನೋದಾದರೆ ಮಿತ್ರರೇ, ಬರೋ ದಿನಗಳಲ್ಲಿ ಪ್ರತಿ ಎಲೆಕ್ಷನ್ ಅಲ್ಲೂ ಅದೆಷ್ಟು ಧರ್ಮಗಳು ಹುಟ್ಟುತ್ತಾವೋ ಅನ್ನೋದನ್ನು ಆಲೋಚನೆ ಮಾಡಿ. ಈ ಬಾರಿ ನೀವು ಚುನಾವಣೆಗೆ ಹೋಗಬೇಕಾದಾಗ 5 ವರ್ಷಗಳ ರಿಪೋರ್ಟ್ ಕಾರ್ಡ್ ಅನ್ನು ಕೇಳಿ, ಈ ಬಾರಿ ಚುನಾವಣೆಗೆ ಹೋಗಬೇಕಾದ್ರೆ ನನ್ನ ಊರಿನ ಡೆವಲಪ್ಮೆಂಟ್ನ ಕನಸುಗಳು ಕುರಿತಂತೆ ಮಾತನಾಡಿ, ಅದನ್ನ ಬಿಟ್ಟು ಬೇರೆ ಯಾವ ಟಾಪಿಕ್ ಅನ್ನು ತರಬೇಡಿ. ಈ ಬಾರಿ ಚುನಾವಣೆ ಹಿಂದೂ ಮುಸ್ಲಿಂ ವಿಚಾರ ಅಲ್ಲ ಅಂತ, ಈ ಬಾರಿಯ ಚುನಾವಣೆ ವೀರಶೈವ ಅಲ್ಲ ಅಂತ, ಈ ಬಾರಿಯ ಚುನಾವಣೆ ಹೆಂಡ ಅಲ್ಲ ಅಂತ, ಈ ಬಾರಿ ಚುನಾವಣೆ ಹಣ ಅಲ್ಲ, ಈ ಬಾರಿ ಚುನಾವಣೆ ವಿಕಾಸ ಮಾತ್ರ ಅನ್ನುವಂತ ಕಲ್ಪನೆಯಿಂದ ಒಮ್ಮೆ ಹೋಗಿ ಸರಿಯಾದ ಪಾಠ ಕಲಿಸಿ. ಇನ್ಮೇಲೆ ಯಾರು ಚುನಾವಣೆ ಹತ್ರ ಇರುವಾಗ ಮತಗಳನ್ನು ವಿಭಜಿಸುವಂತ, ಚುನಾವಣೆ ಹತ್ರ ಇರುವಾಗ ಮತಗಳ ಗಳಿಕೆಗೋಸ್ಕರ ಬೇಕಾಗಿರುವ ಸರ್ಕಸ್ ಅನ್ನ ಮಾಡಲಾರು ಅನ್ನುವಂಥ ಭರವಸೆಯನ್ನ ನಾನಂತೂ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಅಫ್ಕೋರ್ಸ್ ನಾನು ಪಾಯಿಂಟಿಗೆ ಬರ್ತೀನಿ. ನನ್ನ ಕನಸಿನ ಹಾವೇರಿ ಅನ್ನುವಂಥ ಕಲ್ಪನೆಯನ್ನ ನಾವು ನನ್ನ ಕನಸಿನ ಕರ್ನಾಟಕದ ಜೊತೆನೆ ಬೆಳೆಸ್ಕೊಂಡು ಬಂದಿದ್ದೀವಿ. ಹಾವೇರಿಯಲ್ಲಿ ಯುವ ಬ್ರಿಗೇಡ್ ಒಂದು ಒಳ್ಳೆ ಟೀಮ್ ಇದೆ, ಅದು ಸಾಕಷ್ಟು ಸಂಕಲನ ಮಾಡಿ ಎಲ್ಲರನ್ನು ಮಾತನಾಡಿಸಿ ಅಲ್ಲಿನ ಪ್ರಮುಖರ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಸುಂದರವಾದ, ತುಂಬಾ ದೊಡ್ಡದಲ್ಲದೆ ಹೋದರೂ ಪುಟ್ಟದಾಗಿರುವಂತಹ ಒಂದು ಮ್ಯಾನಿಫೆಸ್ಟೋ ತಯಾರು ಮಾಡಿದೆ. ಹಾವೇರಿ ಜಿಲ್ಲೆ 1997ರಲ್ಲಿ ಧಾರವಾಡದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡಿರುವಂತಹ ಒಂದು ಜಿಲ್ಲೆ. ಹಾವೇರಿ ಜಿಲ್ಲೆ ಆ ಕಡೆ ಬೀದರ್ನಿಂದ ಈ ಕಡೆ ಮಡಿಕೇರಿಯವರೆಗೆ ಉತ್ತರ ಮತ್ತು ದಕ್ಷಿಣಕ್ಕೆ ಎರಡಕ್ಕೂ ಈಕ್ವಿ ಡಿಸ್ಟೆಂಟ್ ಆಗಿರುವಂತಹ ಅಪರೂಪದ ಜಿಲ್ಲೆ ಇದು, ಅಪರೂಪದ ನಗರ. ಈ ಹಾವೇರಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಇದನ್ನ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಉತ್ತರ ಕರ್ನಾಟಕದಲ್ಲಿ ಅನೇಕ ಭಾಗ ಇಂಪ್ರೂವ್ ಆಯಿತು, ಆದರೆ ಹಾವೇರಿ ಮಾತ್ರ ಇವತ್ತಿಗೂ ಹಾಗೆ ಉಳಿದಿದೆ. ಒಂದ್ ಕಡೆ ವರದಾ ಇದೆ, ಒಂದ್ ಕಡೆ ಧರ್ಮ ಇದೆ, ತುಂಗಭದ್ರಾ ನದಿ ಮಳೆಗಾಲದಲ್ಲೆಲ್ಲ ತುಂಬಿ ಮೈ ತುಂಬಿ ಹರಿಯುತ್ತೆ, ಆದರೂ ಹಾವೇರಿಯ ನೀವು ಕೃಷಿಯ ವಿಚಾರಕ್ಕೆ ಬಂದಾಗ ಈಗಲೂ ಹಾವೇರಿ ಹಿಂದುಳಿದಿದೆ. ಕದಂಬ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹಲವಾರು ರಾಜಮನೆತನಗಳು ಆಳಿವೆ. ಬಂಕಾಪುರ ರಾಜಧಾನಿಯಾಗಿತ್ತು, ಹಾನಗಲ್ಲು ವಿದ್ಯಾಕೇಂದ್ರವಾಗಿತ್ತು. ಇಷ್ಟಾದರೂ ಇವತ್ತು ಹಾವೇರಿ ಎಲ್ಲರೂ ನೆನಪಿಸಿಕೊಳ್ಳಬೇಕಾಗಿರುವಂತಹ ನಗರವಾಗಿರಲಿಲ್ಲ. ಈ ಜಿಲ್ಲೆಯಲ್ಲಿ 2 ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟರೆ ಒಂದು ವೈದ್ಯಕೀಯ ಕಾಲೇಜ್ ಕೂಡ ಇವತ್ತಿನವರೆಗೂ ಇಲ್ಲ. ಇಲ್ಲಿ ಹುಟ್ಟಿರುವಂತಹ ಮಹಾಪುರುಷರಿಗೂ ಏನು ಕಡಿಮೆ ಇಲ್ಲ, ಸರ್ವಜ್ಞನಿಂದ ಹಿಡಿದು ಇವತ್ತಿನ ದಿನಗಳ ಕಾಲದಲ್ಲಿ ಹಿಡಿದಾದ್ರೆ ಪಾಟೀಲ್ ಪುಟ್ಟಪ್ಪನವರೆಗೂ ಇದು ನಮ್ಮ ಸಾಹಿತ್ಯಕ್ಕೆ ತುಂಬಾ ಕೊಡುಗೆಯನ್ನು ಕೊಟ್ಟಿರುವಂತಹ ನಾಡು. ಇವೆಲ್ಲವನ್ನೂ ಇದ್ದಾಗಲೂ ಕೂಡ ನಾವು ಹಾವೇರಿಯನ್ನ ಒಂದು ಶ್ರೇಷ್ಠ ನಗರವನ್ನಾಗಿ ಮಾಡೋದ್ರಲ್ಲಿ, ಶ್ರೇಷ್ಠ ಜಿಲ್ಲೆಯನ್ನಾಗಿ ಮಾಡೋದ್ರಲ್ಲಿ ಸೋತಿದ್ರೆ ಅದು ದೂರದೃಷ್ಟಿ ನಾಯಕರ ಕೊರತೆಯ ಮಾತ್ರ. ಫೈನ್, ನಾನು ಈ ಹಾವೇರಿಯನ್ನ ನಮ್ಮ ಹುಡುಗರು ಡಿಸೈನ್ ಮಾಡಿರುವಂತಹ ಅಲ್ಲಿನ ಕಲ್ಪನೆಯ ಒಂದಷ್ಟು ಚಿತ್ರಣವನ್ನು ಬಿಚ್ಚಿಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹಾವೇರಿಯಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಅನುಕೂಲವಾಗುವಂತ ಯಾವ ಶಿಕ್ಷಣ ಸಂಸ್ಥೆಗಳು ಇಲ್ಲ ಅಂತ. ನಾವು ಇಡೀ ಹಾವೇರಿಯಲ್ಲಿ 2 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದು ಬಿಟ್ಟು ನನಗೆ ಆಶ್ಚರ್ಯದ ಸಂಗತಿ ಅಂತಂದ್ರೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಸೈನ್ಸ್ ಪದವಿ ಪಡೀಲಿಕ್ಕೆ ಬೇಕಾಗಿರುವಂತಹ ಶಿಕ್ಷಣ ವ್ಯವಸ್ಥೆ ಇಲ್ಲ ಅಂತ. ಅನೇಕ ತಾಲೂಕುಗಳಲ್ಲಿ ಆ ವ್ಯವಸ್ಥೆಯೇ ಇಲ್ಲ ಅನ್ನೋದು ಹಾವೇರಿಯ ಇವತ್ತಿನ ದಿನದ ಪರಿಸ್ಥಿತಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಕುರಿ ಉಣ್ಣೆ ಪರಿಷ್ಕರಣ ಮತ್ತು ಮಾರಾಟ ಕೇಂದ್ರ ಇದೆ. ಕಂಬಳಿ ಉದ್ಯಮ ಕೂಡ ಇಲ್ಲಿ ವ್ಯಾಪಕವಾಗಿ ನಡೆಯುತ್ತೆ. ಆದರೆ ಕಂಬಳಿ ಉದ್ಯಮದಲ್ಲಿ ನಾವು ಹೊಸ ಸ್ಟಾರ್ಟ್ಅಪ್ ಗಳನ್ನ ಮಾಡಬಲ್ಲಂತ, ಹೊಸ ಕಲ್ಪನೆಗಳನ್ನ ಕಟ್ಟಿಕೊಡಬಲ್ಲಂತ ಯೋಜನೆಗಳನ್ನ ರೂಪಿಸಿಕೊಂಡಿದ್ದೀವ ಅಂತ ಕೇಳಿದ್ರೆ ನಾವು ಹಾವೇರಿಯಲ್ಲಿ ಸಾಕಷ್ಟು ಹಿಂದೆ ಉಳಿದಿದ್ದೀವಿ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಬೇಕಾಗಿಲ್ಲ ಅಂತ. ಹೀಗಾಗಿ ಹೇಗೆ ಬೆಳಗಾವಿಯ ವಿಚಾರಕ್ಕೆ ಬಂದಾಗ ನಾವು ಬೆಳಗಾವಿಯಲ್ಲಿ ನೇಯ್ಗೆಯವರಿಗೋಸ್ಕರ ಒಂದು ಸಂಸ್ಥೆ ತೆರೀಬೇಕು, ಬೆಳಗಾವಿಯಲ್ಲಿ ಚಮ್ಮಾರಿಕೆಗೋಸ್ಕರ ಒಂದು ಸಂಸ್ಥೆಯನ್ನ, ವಿದ್ಯಾಸಂಸ್ಥೆಯನ್ನ ತೆರೆದು ಅಲ್ಲಿ ಟ್ರೈನಿಂಗ್ ಕೊಟ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ತರುವಂತ ಪ್ರಯತ್ನ ಮಾಡಬೇಕು, ಆ ಮೂಲಕ ಇನ್ವೆಸ್ಟ್ಮೆಂಟ್ ಬಂದು ಹೊಸ ಹೊಸ ಉದ್ದಿಮೆ ರೂಪುಗೊಳ್ಳಬೇಕು, ಅಲ್ಲಿ ಟೆಕ್ನಾಲಜಿ ತರಬೇಕು ಅಂತ ಆಲೋಚನೆ ಮಾಡಿದ್ವು. ಹಾಗೆ ಹಾವೇರಿಯ ವಿಚಾರಕ್ಕೆ ಬಂದಾಗ ಉಣ್ಣೆಯ ವಿಚಾರದಲ್ಲಿ, ಉಣ್ಣೆಯಿಂದ ನೇಯ್ಗೆ ಮಾಡುವಂತ ವಿಚಾರದಲ್ಲಿ ನಾವು ವಿಶೇಷವಾದ ಕಲ್ಪನೆಯನ್ನ ಕಟ್ಟಿಕೊಳ್ಬೇಕಾದಂತ ಅಗತ್ಯ ಇದೆ. ಅದಕ್ಕೊಂದು ವಿಶೇಷ ಕೌಶಲ್ಯ ಅಭಿವೃದ್ಧಿಯ ಸಂಸ್ಥೆಯನ್ನು ನಾವು ಆಲೋಚನೆ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಹಾವೇರಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಖಂಡಿತವಾಗಿಯೂ ಆಕರ್ಷತೆ ಇಲ್ಲ. ಹಾವೇರಿಯ ಸರ್ಕಾರಿ ಶಾಲೆಗಳು, ಬಹುಶಃ ಹಾವೇರಿ ಅಂತಲ್ಲ ಕರ್ನಾಟಕದ ಬಹುತೇಕ ಸರ್ಕಾರಿ ಶಾಲೆಗಳು ಆಗಿವೆ. ನಾವು ಸಬ್ಸಿಡಿ ಕೊಡೋದಕ್ಕೆ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಶಾಲೆಗಳ ಉನ್ನತೀಕರಣಕ್ಕೆ ಖಂಡಿತವಾಗಿಯೂ ಖರ್ಚು ಮಾಡೋದಿಲ್ಲ. ಎಷ್ಟು ಕೆಟ್ಟದಾಗಿವೆ ಕಟ್ಟಡಗಳು, ಅಲ್ಲಿನ ಶಿಕ್ಷಣಕ್ಕೆ ಪೂರಕವಾದ ವ್ಯವಸ್ಥೆಗಳು ಎಷ್ಟು ಕೆಟ್ಟದಾಗಿವೆ ಅಂತಂದ್ರೆ ನಾವೆಲ್ಲರೂ ಜವಾಬ್ದಾರಿ ತೆಗೆದುಕೊಳ್ಬೇಕು. ನಮ್ಮ ಊರಿನ ಸರ್ಕಾರಿ ಶಾಲೆಗಳನ್ನು ಉಳಿಸೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀವಿ ಅಂತ ನಿರ್ಧಾರ ಮಾಡುವಂತ ಅವಶ್ಯಕತೆ ಇವತ್ತು ನಮಗೆ ಬೇಕಾಗಿದೆ. ಹಾವೇರಿಯಲ್ಲಿ ಜನಪದ ವಿಶ್ವವಿದ್ಯಾಲಯ ಇದೆ. ನನಗನ್ಸುತ್ತೆ
ಜಾಗತಿಕ ಮಟ್ಟದಲ್ಲಿ ಈ ತರದೊಂದು ವಿಶ್ವವಿದ್ಯಾಲಯ ಏನಾದರೂ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ, ಬಹುಶಃ ಅದು ಹಾವೇರಿಯಲ್ಲಿ ಮಾತ್ರ ಅಂತ. ಆದ್ರೆ ಇದು ಸ್ಥಳೀಯ ಕಲೆಗಳನ್ನು ಉಳಿಸೋದಕ್ಕೆ ಬೆಂಬಲಕ್ಕೆ ಬರುತ್ತ ಅನ್ನೋದು ದೊಡ್ಡ ಪ್ರಶ್ನೆ. ಕರ್ನಾಟಕದ ವಿಶೇಷ ಜಾನಪದ ಕಲೆಗಳಾದ ಗೀತೆಗಳು, ದೊಡ್ಡಾಟ, ಸಣ್ಣಾಟ, ಕಂಸಾಳೆ, ಯಕ್ಷಗಾನ, ವೀರಗಾಸೆ, ಹೆಜ್ಜೆ ಕುಣಿತ, ಇನ್ನು ಮುಂತಾದ ಅನೇಕ ಕಲೆಗಳನ್ನ ಇಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡುವಂತಾಗಬೇಕು ಮತ್ತು ಆ ಮೂಲಕ ಉದ್ಯೋಗ ಸೃಷ್ಟಿಗೆ ನಾವು ಸ್ವಲ್ಪ ಮುಂದೆ ಕೈ ಹಾಕಬೇಕು ಅನ್ನೋದು ಹಾವೇರಿಯ ನಮ್ಮೆಲ್ಲ ತರುಣರ ಕಲ್ಪನೆ ಇದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಆರೋಗ್ಯದ ವಿಚಾರ ನಾನು ಮಾತಾಡಬಾರ್ದು ಅನ್ಸುತ್ತೆ. ಮಿತ್ರರೇ, ಗೊತ್ತಿಲ್ಲ, ಇತ್ತೀಚೆಗೆ ತಾನೇ ಒಮನ್ನಿಗೆ ಹೋಗಿ ಬಂದಿದ್ದರಿಂದ ನಮ್ಮ ಜೊತೆ ಹಂಚ್ಕೋಬೇಕು. ಒಮನ್ನಲ್ಲಿ ಹೆಲ್ತ್ನ ಕುರಿತಂತೆ ತುಂಬ ವಿಶೇಷವಾದ ಗಮನ ಕೊಟ್ಟಿದ್ದಾರೆ. ಇವತ್ತಿನ ಸುಲ್ತಾನ್ ಖಬೂಸ್ ಬರೋಕ್ಕಿಂತ ಮುಂಚೆ ಒಮನ್ನಲ್ಲಿ ಹೆಲ್ತ್ ಸಿಸ್ಟಮ್ ತುಂಬ ಹಾಳಾಗೋಗಿತ್ತು. ಇವತ್ತಿನ ಹೆಲ್ತ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಒಂದು ಹೆಲ್ತ್ ಸಿಸ್ಟಮ್ ಅನ್ನ ಪರಿಪೂರ್ಣವಾಗಿ ಡೆವಲಪ್ ಮಾಡಿ ಒಬ್ಬ ವ್ಯಕ್ತಿ ಒಳಗೋದ್ರೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನ ಕೊಡುವಂತಹ ವ್ಯವಸ್ಥೆ ಮಾಡಲಾಗಿದೆ. ಈವನ್ ದೋ ಅದು ಅತ್ಯಂತ ಹೈಯೆಸ್ಟ್ ಮಟ್ಟದಲ್ಲದೆ ಹೋದರೂ ಕೂಡ ಒಂದು ವ್ಯವಸ್ಥೆ ರೂಪಿಸುವಂತ ಪ್ರಯತ್ನ ಅನ್ನಂತೂ ಒಮ್ಮನಲ್ಲಿ ಮಾಡಲಾಗಿದೆ. ಆದರೆ ನಾವು ಹಾವೇರಿಯ ಜಿಲ್ಲಾಸ್ಪತ್ರೆಗಳಿಗೆ ಹೋದರೆ, ಹಾವೇರಿಯ ತಾಲೂಕಿನ ಮಟ್ಟದ ಹಾಸ್ಪಿಟಲ್ಗೆ ಹೋದರೆ ಖಂಡಿತವಾಗಿಯೂ ಅಪ್ ಟು ದ ಮಾರ್ಕ್ ಅಲ್ಲ. ಯಾವ ಹಾಸ್ಪಿಟಲ್ಗಳು ಕ್ಲೀನ್ಲಿನೆಸ್ ಅಂತ ಕೇಳುವಂತೆಯೇ ಇಲ್ಲ. ಅಲ್ಲಿಗೆ ಬೇಕಾಗಿರುವಂಥ ಅಡಿಕೇಟ್ ಫೆಸಿಲಿಟಿಗಳು ಯಾವುದೂ ಇಲ್ಲ. ಈ ಥರದ ಪರಿಸ್ಥಿತಿಯಲ್ಲಿ ನಾವು ಹಾವೇರಿಯ ಆಸ್ಪತ್ರೆಗಳನ್ನು ನೋಡ್ತಾ ಇದ್ದೀವಲ್ಲ, ಇದು ಬಹಳ ಕೆಟ್ಟ ಸ್ಥಿತಿ ಅಂತ ನನಗನ್ಸುತ್ತೆ. ಹೀಗಾಗಿ ಸಂಪನ್ಮೂಲಗಳಿಗೆ ಕೊರತೆ ಇಲ್ಲ, ಆದರೆ ಇಚ್ಛಾಶಕ್ತಿಯ ಕೊರತೆ ಇದೆ. ಎಲ್ಲೋ ಒಂದು ಕಡೆ ನಾವು ಹಾವೇರಿಯ ಹಾಸ್ಪಿಟಲ್ಗಳ ಕುರಿತಂತೆ ಇವತ್ತಿನ ಜನನಾಯಕರ ಗಮನ ಸೆಳೆದೇ ಹೋದರೆ ಹಾವೇರಿಯವರು ಕೂಡ ಮಾತೆತ್ತಿದ್ರೆ ಬೆಳಗಾವಿನ ಹಾಸ್ಪಿಟಲ್ಗೆ ಹೋಗುವಂಥ ಅಥವಾ ಬೆಂಗಳೂರಿನ ಹಾಸ್ಪಿಟಲ್ಗೆ ಬರುವಂತ ಪರಿಸ್ಥಿತಿ ಖಂಡಿತವಾಗೂ ತಪ್ಪೋದಿಲ್ಲ. ಅನೇಕರು ಹಾವೇರಿಯಲ್ಲಿ ಹುಷಾರಿಲ್ಲ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡವನ್ನೇ ಅರಸಿಕೊಂಡು ಹೋಗಬೇಕೆ ಹೊರತು ಹಾವೇರಿಯಲ್ಲಿ ಈ ತರದ ಟ್ರೀಟ್ಮೆಂಟ್ ಕೊಡಬಲ್ಲಂತ ವ್ಯವಸ್ಥೆ ಇಲ್ಲ ಅನ್ನೋದನ್ನ ಖಂಡಿತವಾಗಿಯೂ ಗಮನಿಸಬೇಕು ಅಂತ ನನಗನ್ಸುತ್ತೆ. ಇನ್ನು ನಾನು ಅತ್ಯಂತ ಪ್ರಮುಖವಾಗಿ ಮಾತನಾಡಬೇಕಾಗಿರುವಂತಹ ಸಂಗತಿ, ನಮ್ಮೆಲ್ಲ ತರುಣರು ಅದನ್ನು ವಿಶೇಷವಾಗಿ ಗಮನಿಸಿದ್ದಾರೆ, ಕೃಷಿ ಮತ್ತು ನೀರಾವರಿ ಸೌಲಭ್ಯ. 2015-16 ಡಾಟಾದ ಪ್ರಕಾರ ಈ ಜಿಲ್ಲೆಯಲ್ಲಿ ಒಟ್ಟು 432,164 ಹೆಕ್ಟೇರ್ ಭೂಮಿ ಬಿತ್ತನೆಗೆ ಯೋಗ್ಯವಾಗಿದೆ ಅಂತ. ಆದರೆ ಇದರಲ್ಲಿ ಲೆಕ್ಕ ಹಾಕಿ ನಾಲ್ಕೂವರೆ ಲಕ್ಷ ಹೆಕ್ಟೇರ್ ಭೂಮಿ, ಆದರೆ ಇದರಲ್ಲಿ ನಮಗೆ ಸಿಗ್ತಾ ಇರುವಂತಹ ನೀರಾವರಿ ಸೌಲಭ್ಯ ಇರುವಂತಹ ಒಟ್ಟಾರೆ ಭೂಮಿ 182,480 ಹೆಕ್ಟೇರ್ ಮಾತ್ರ. ಅಂದ್ರೆ 2 ಲಕ್ಷ ಹೆಕ್ಟೇರ್ ಗಿಂತ ಕಡಿಮೆ. 4.5 ಲಕ್ಷ ಹೆಕ್ಟೇರ್ ಭೂಮಿ ನಮ್ಮ ಬಳಿ ಬಿತ್ತನೆಗೆ ಯೋಗ್ಯವಾಗಿರೋದಿದ್ರೂ ಅದರ ಅರ್ಧದಷ್ಟು ಕೂಡ ನೀರಾವರಿ ಸೌಲಭ್ಯವನ್ನು ಕೊಡ್ಲಿಕ್ಕಾಗಲ್ಲ. ಹಾಗಂತ ಹಾವೇರಿಯಲ್ಲಿ ಮಳೆ ಕಡಿಮೆ ಅಂತ ಕೇಳಿದ್ರೆ, ಹಾವೇರಿಯ ಆನ್ ಅನ್ ಆವರೇಜ್ ಹಾವೇರಿಯಲ್ಲಿ ಆಗುವಂತ ಮಳೆ 700 mm ನಿಂದ 1000 mm, 700 mm ನಿಂದ 1000 mm, 700 mm ನಿಂದ 1000 mm ಮಳೆ ಅಂತಂದ್ರೆ ಖಂಡಿತವಾಗಿಯೂ ಅದು ಕಡಿಮೆ ಅಲ್ಲ. ಅನೇಕ ಕಡೆಯಲ್ಲಿ 350-400 mm ಮಳೆಯಲ್ಲೂ ಕೂಡ ಸಮೃದ್ಧವಾಗಿ ಬದುಕುವಂತ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ 1000 mm ಮಳೆ ಆಗುತ್ತೆ ಅಂತ ಹಿಡಿದ್ರೆ ನಾವು ಹಾವೇರಿ ಜಿಲ್ಲೆಯಲ್ಲಿ ಕಲೆಕ್ಟ್ ಆಗುವಂತ ಸುರಿಯುವಂತ ಒಟ್ಟು ನೀರು 12.75 ಲಕ್ಷ ಗ್ಯಾಲನ್. ಇದನ್ನು ಸರಿಯಾಗಿ ಸಂಗ್ರಹಿಸಿಬಿಟ್ರೆ 102 TMC ನೀರು ಇದರಿಂದ ಇಲ್ಲಿ ಕಲೆಕ್ಟ್ ಆಗುತ್ತೆ. 102 TMC ನೀರಿನಿಂದ ನಾವು ಸುತ್ತಮುತ್ತಲಿನ 4 ಜಿಲ್ಲೆಗಳಿಗೆ ಬೇಕಾದಷ್ಟು ನೀರನ್ನ ಒದಗಿಸಬಹುದು. 102 TMC ನಾವು ಹತ್ರ ಹಿಡಲಿಕ್ಕಾಗಲ್ಲ, ಇದ್ರ ಅರ್ಧದಷ್ಟು ಹಿಡಿತೀವಿ ಅಂತಂದ್ರೂ ಕೂಡ ನಾವು 218,191 ಹೆಕ್ಟೇರ್ ಭೂಮಿಗೆ ನೀರನ್ನ ಕಲ್ಪಿಸಬಹುದು ಅಂತ ಸುಂದರವಾದ ಒಂದು ಲೆಕ್ಕಾಚಾರ ಇದೆ. ಮಳೆ ನೀರನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿಯಲ್ಲಿ ನಾವು ವಿಚಿತ್ರವಾದ ಸ್ಥಿತಿಯಲ್ಲಿದ್ದೀವಿ ಹಾವೇರಿನಲ್ಲಿ. ಹಾವೇರಿಯ ವೈಶಿಷ್ಟ್ಯ ಅಂತಂದ್ರೆ, ಈ ಜಿಲ್ಲೆಯ ಕೆಲವು ಭಾಗ ಮಲ್ನಾಡಿದೆ, ಕೆಲವು ಕಡೆ ಅರೆ ಮಲ್ನಾಡಿದೆ, ಇನ್ನು ಬಯಲು ಸೀಮೆ ಇದೆ, ಮೂರು ದಿಕ್ಕಿದೆ. ಮಲ್ನಾಡು ಅಂತ ಭಾಗ ಎಲ್ಲಿದೆಯೋ ಅಲ್ಲಿ ಮಳೆ ಚೆನ್ನಾಗಾಗುತ್ತೆ, ಹೀಗಾಗಿ ಭತ್ತ ಬೆಳಿಬಹುದು. ಅರೆಮಲ್ನಾಡು ಪ್ರದೇಶದಲ್ಲಿ ಹತ್ತಿ ಮೆಕ್ಕೆಜೋಳ ಬೆಳಿತೀವಿ. ಇನ್ನು ಬಯಲು ಸೀಮೆಯಲ್ಲಿ ಸಿರಿಧಾನ್ಯವನ್ನು ನಾವೇನಾದರೂ ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಆದರೆ ಇದಕ್ಕೆ ಮಾಹಿತಿ ಕೊಡಬಲ್ಲಂತ ಒಂದು ಸುಂದರವಾದ ವ್ಯವಸ್ಥೆ ಆಗಬೇಕಲ್ಲ. ಹೀಗಾಗಿ ನಾವೀಗಾಗಲೇ ಒಂದು ದೊಡ್ಡ ಪ್ರಯತ್ನದಲ್ಲಿದ್ದೀವಿ, ಒಂದಷ್ಟು ಸಂಸ್ಥೆಗಳು ಮುಂದಕ್ಕೆ ಬಂದಿವೆ. ರೈತರಿಗೆ ಏನ್ ಬೆಳೆ ಬೆಳಿಬೇಕು ಅನ್ನೋದಕ್ಕೆ ಪೂರಕವಾದ ಮಾಹಿತಿ ಕೊಡಬಲ್ಲಂತ ಅಪ್ಲಿಕೇಶನ್ ನ ಮೊಬೈಲ್ ಅಲ್ಲಿ ಡಿಸೈನ್ ಮಾಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಸರ್ಕಾರ ಈ ದಿಕ್ಕಲ್ಲಿ ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡಿ ಯಾವ ರೈತ ಏನನ್ನು ಬೆಳಿಬೇಕು, ಹೇಗೆ ಬೆಳಿಬೇಕು ಅನ್ನೋದ್ರ ಕುರಿತಂತೆ ಸಂಪೂರ್ಣ ಕಲ್ಪನೆ ಅವರಿಗೆ ಕೊಡಬೇಕು. ಹಾವೇರಿಗೆ ಬೇಕಾಗಿರುವಂತಹ ಧಾನ್ಯಗಳು ಅದರಿಂದ ಹೊರ ರಾಜ್ಯಕ್ಕೆ ಅಥವಾ
ಹೊರ ಜಿಲ್ಲೆಗೆ ಕಳಿಸಬೇಕಾಗಿರುವಂತಹ ಧಾನ್ಯಗಳು ಇವೆಲ್ಲವನ್ನೂ ಪಟ್ಟಿ ಮಾಡಿ ನಮಗೆ ಎಷ್ಟು ಸ್ಯಾಚುರೇಷನ್ ಪಾಯಿಂಟ್ ಇದೆಯೋ ಅದಕ್ಕಿಂತ ಹೆಚ್ಚು ಬೆಳೆದೇ ಇರೋ ಥರ ನಾವು ಪ್ರಯತ್ನ ಮಾಡಿದ್ದೆ ಆದರೆ ಪ್ರತಿಯೊಬ್ಬನಿಗೂ ಕೂಡ ನಾವು ಕೈ ತುಂಬ ಹಣವನ್ನು ಕೊಡಿಸುವುದು ಸಾಧ್ಯವಾಗುತ್ತೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಒಂದು ದೊಡ್ಡ ಕಲ್ಪನೆಯನ್ನು ತಗೊಂಡು ಬಂದ್ರಲ್ಲ, ಬಹುಶಃ ಆ ಕಲ್ಪನೆ ಏನಾದರೂ ಸಕ್ಸಸ್ಫುಲ್ ಆದರೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮಾಡಿರುವಂತಹ ದೊಡ್ಡ ಸಾಧನೆ ಏನು ಅಂತ ಕೇಳಿದರೆ ಅದು ಮಿಲಿಟರಿಯ ಸಾಧನೆ ಇರಬಹುದು, ಎಕನಾಮಿಕ್ ಇರಬಹುದು, ಎಲ್ಲಕ್ಕಿಂತ ಹೆಚ್ಚು ರೈತರಿಗೆ ಮಾಡಿರುವಂತಹ ಕೆಲಸವೇ ಜಾಸ್ತಿ ಅಂತ ಹೇಳ್ಬೋದು. ಯಾವ ಯೋಜನೆ ಅಂತಂದ್ರೆ ಅವ್ರು ಹೇಳಿದ್ದಾರೆ, ಪ್ರತಿಯೊಬ್ಬ ರೈತನು ಕೂಡ ತನಗೀಗಿರೋ ಜಮೀನಿನಲ್ಲೇ ತನ್ನ ಇನ್ಕಮ್ ಅನ್ನ ಡಬಲ್ ಮಾಡೋದು ಹೇಗೆ ಅನ್ನೋದ್ರ ಕುರಿತಂತೆ ಟ್ರೈನಿಂಗ್ ಮಾಡಬೇಕು ಅಂತ. ಇನ್ಕಮ್ ನ ಡಬಲ್ ಮಾಡೋದು ಬರೀ ಬೆಳೆಯ ಪದ್ಧತಿಯನ್ನು ಬದಲಾಯಿಸುವುದರಿಂದ ಮಾತ್ರ ಅಲ್ಲ, ಯಾವ ಬೆಳೆಯನ್ನ ಯಾವ ಕಾಲಕ್ಕೆ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋ ಕಲ್ಪನೆಯನ್ನ ಅವನಿಗೆ ಸಮರ್ಥವಾಗಿ ಮುಟ್ಟಿಸೋದು, ಸೂಕ್ತವಾದ ಮಾರ್ಕೆಟ್ ಅನ್ನ ಒದಗಿಸಿಕೊಡೋದು ಅಂತ. ನನ್ನ ದೇಶದ ರೈತನಿಗೆ ಯಾವ ಸಬ್ಸಿಡಿಯೂ ಬೇಕಾಗಿಲ್ಲ, ಅವನಿಗೆ ಬೇಕಾಗಿರೋದು ಒಂದೇ ಒಂದು, ಅವನಿಗೆ ನೀರು ಕೊಡಿ, ಕರೆಂಟ್ ಕೊಡಿ, ಮತ್ತು ನಮ್ಮ ಟೋಟಲ್ ಬೆಳೆಯ ವಾತಾವರಣದ ಪರಿಸ್ಥಿತಿಯನ್ನು ಅವನಿಗೆ ಅರಿವು ಮೂಡಿಸಿಕೊಡಿ. ಅವನು ಈ ದೇಶಕ್ಕೆ ಬೇಕಾಗಿರುವಷ್ಟು ಧಾನ್ಯವನ್ನು ಬೆಳೆದುಕೊಡ್ತಾನೆ, ಸಮೃದ್ಧವಾಗಿ ಬದುಕ್ತಾನೆ. ಅದೇ ಕಲ್ಪನೆಯಲ್ಲಿ ಈ ವಿಚಾರದ ಕುರಿತಂತೆ ಆಲೋಚನೆ ಮಾಡ್ತಿದ್ದೀವಿ. ವಾರ್ಷಿಕ ಮಳೆ ಪ್ರಮಾಣವನ್ನು ಆಧರಿಸಿ ನೀರುಳಿಸುವಂತಹ ಯೋಜನೆ ಬೇಕು. ಮಗದ, ಹಿರೇಕೆರೂರು, ಹೆಗ್ಗೇರಿ, ಸವನೂರು, ನರೇಗಲ್ ದೊಡ್ಡ ಕೆರೆಗಳಿವೆ. ಪ್ರತಿ ಊರಿಗೂ ಒಂದು ಕೆರೆ ಇರಬೇಕು ಅನ್ನುವಂತ ನಿಯಮ ಕಲ್ಪನೆ ಇತ್ತು, ಅದನ್ನ ವಾಪಸ್ ನಾವು ಆಲೋಚನೆಗೆ ತಂದು ಮಳೆಯ ಆಧಾರದ ಮೇಲೆ ಕೆರೆಗಳಿಗೆ ನೀರು ತುಂಬಿಸುವಂತ ಕಲ್ಪನೆ ತರಬಹುದು ಅಂತ ಈ ಹಾವೇರಿಯ ಕುರಿತಂತೆ ಆಲೋಚನೆ ಮಾಡಿದವರು ಬರೆದಿದ್ದಾರೆ. ಇನ್ನು ಹಾವೇರಿಯ ಮೂಲಭೂತ ಸೌಕರ್ಯದ ಕುರಿತಂತೆ ಮಾತಾಡದೆ ಇರೋದು ಬಹಳ ಒಳ್ಳೆಯದು. ಹಾವೇರಿ ಹೈವೇನಲ್ಲೇ ಬರೋದ್ರಿಂದ ಬಚಾವ್, ಬೆಂಗಳೂರಿನಿಂದ ಹಾವೇರಿಗೆ ಬೇಗ ಹೋಗ್ಬಿಡ್ಬೋದು, ಆದರೆ ಹಾವೇರಿಯ ಒಳ ರಸ್ತೆಗಳು ಖಂಡಿತವಾಗಿಯೂ ಕೂಡ ನಾಟ್ ಅಪ್ ಟು ದ ಮಾರ್ಕ್. ಇತ್ತೀಚೆಗೆ ಕೆಲವು ರಸ್ತೆಗಳು ಸುಧಾರಿಸಿವೆ. 2015-16 ಸಾಲಿನ ಪ್ರಕಾರ 3669 ಕಿಲೋಮೀಟರ್ನಷ್ಟು ಗ್ರಾಮೀಣ ರಸ್ತೆ ಇದ್ದು, ಸರಿಯಾಗಿ ಕೇಳಿಸ್ಕೊಳ್ಳಿ, 3669 ಕಿಲೋಮೀಟರ್ನಷ್ಟು ಗ್ರಾಮೀಣ ರಸ್ತೆ ಇದ್ರೆ ಅದರಲ್ಲಿ ಹೆಚ್ಚು ಕಡಿಮೆ 1943, ನಾನು ರೌಂಡ್ ಫಿಗರ್ 2000 ಕಿಲೋಮೀಟರ್ ಅಂತ ಮಾಡ್ತೀನಿ, 3700 ಕಿಲೋಮೀಟರ್ ಗ್ರಾಮೀಣ ರಸ್ತೆಯಲ್ಲಿ 2000 ಕಿಲೋಮೀಟರ್ ಕಚ್ಚಾ ರಸ್ತೆನೇ ಇದೆ. 1700 ಕಿಲೋಮೀಟರ್ ಮಾತ್ರ ಸ್ವಲ್ಪ ಮಟ್ಟಿಗೆ ಪಕ್ಕಾ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಗ್ರಾಮೀಣ ಪ್ರದೇಶದ ಜನ ನಗರ ಪ್ರದೇಶಕ್ಕೆ ಬರ್ತೀವಿ, ಏನೋ ಬಿಸಿನೆಸ್ ಮಾಡ್ತೀವಿ, ನಾವು ಬೆಳೆದ ವಸ್ತುಗಳನ್ನು ಮಾರಾಟ ಮಾಡ್ತೀವಿ ಅನ್ನೋ ಕಲ್ಪನೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೇನಾದರೂ ಇದ್ರ ಬಗ್ಗೆ ಸೂಕ್ತವಾದ ಆಲೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಹಾವೇರಿಯಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೀತಾರೆ, ಆದರೆ ಸಿದ್ಧ ಉಡುಪಿನ ತಯಾರಿಕಾ ಘಟಕಕ್ಕೆ ಹಾವೇರಿ ಹೆಸರಾಗಿಲ್ಲ ಅನ್ನೋದು ವಿಚಿತ್ರ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಸೆಕೆಂಡ್ ಟೈಯರ್ ಸಿಟಿಯಾಗಿ ತಮಿಳ್ನಾಡಿನಲ್ಲಿ ಎಷ್ಟೊಂದು ಜಾಗವನ್ನು ಡೆವಲಪ್ ಮಾಡಿದ್ದಾರೆ. ತಮಿಳ್ನಾಡಿನಲ್ಲಿ ಚೆನ್ನೈ ರಾಜಧಾನಿ ಆದರೆ ಬಟ್ಟೆಗೋಸ್ಕರವೇ ತಿರುಪುರ್ ಇದೆ. ತಿರುಪುರ್ ಬಟ್ಟೆಗೋಸ್ಕರ ಆದರೆ ಕೊಯಮತ್ತೂರು ಹಾರ್ಡ್ವೇರ್ ವಸ್ತುಗಳಿಗೋಸ್ಕರ ಆಗುತ್ತೆ. ಕೊಯಮತ್ತೂರು ಹಾರ್ಡ್ವೇರ್ ವಸ್ತುಗಳಿಗಿದ್ರೆ ಶಿವಕಾಶಿ ಪಟಾಕಿಗೆ, ಹಾಗೆ ಸೇಲಂ ರಿಟೇಲ್ ಮಾರ್ಕೆಟಿಗಾದ್ರೆ ತಂಜಾವೂರು ಎಜುಕೇಶನಲ್ ಹಬ್, ಎಲ್ಲ ಸೆಕೆಂಡ್ ಟೈಯರ್ ಸಿಟಿಗಳು ಒಂದೊಂದಕ್ಕೆ ಪಾಪ್ಯುಲರ್. ಆದರೆ ಹಾವೇರಿ ಹತ್ತಿಯನ್ನ ಜಾಸ್ತಿ ಬೆಳೆಯುತ್ತೆ, ಆದರೆ ಸಿದ್ಧ ವಸ್ತುಗಳ ತಯಾರಿಕೆಯಲ್ಲಿ ಹಾವೇರಿ ನಂಬರ್ ಒನ್ ಅಂತ ಕೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ. ಹಾವೇರಿ ಅನ್ನೋ ಊರಿನ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ಸರ್ಕಾರ ತೆಗೆದುಕೊಳ್ಬೇಕಾಗಿರುವಂತಹ ದೊಡ್ಡ ಜವಾಬ್ದಾರಿ ಏನು ಅಂತಂದ್ರೆ, ಹಾವೇರಿ ದಾವಣಗೆರೆ ಈ ಭಾಗದಲ್ಲಿ ಮತ್ತೊಮ್ಮೆ ಹತ್ತಿಯ ನೂರ ತಯಾರಿಸಿ ಬಟ್ಟೆಯನ್ನು ತಯಾರು ಮಾಡುವಂತಹ ಉದ್ಯಮಕ್ಕೆ ಇನ್ವೆಸ್ಟರ್ಸ್ ಇಲ್ಲಿ ಬಂದು ಹೂಡಿಕೆ ಮಾಡುವಂತೆ ಮಾಡಿದ್ರೆ ನಾವು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಡಬಹುದು. ಬರೀ ಹಾವೇರಿ ಮಾತ್ರ ಅಲ್ಲ, ಹೊರಗಿನವರನ್ನು ಕರೆದು ಹಾವೇರಿಯಲ್ಲಿ ಸಿದ್ಧ ಉಡುಪಿನ ತಯಾರಿಕಾ ಘಟಕಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಟ್ರೆ ಬೇರೆ ಜಿಲ್ಲೆಯ ಜನರಿಗೂ ಕೂಡ ಹಾವೇರಿ ಅನ್ನ ಕೊಡಬಲ್ಲಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತ. ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತಹ 8 ಕೈಗಾರಿಕೆಗಳಿವೆ, ಆದರೆ ಉದ್ಯೋಗ ಸೃಷ್ಟಿಯಾಗಿದ್ದು ಮಾತ್ರ ಬಲು ಕಡಿಮೆ ಎನ್ನುವುದನ್ನು ನಾವು ನೆನಪಿಟ್ಕೊಳ್ಳೇಬೇಕು. ಹಾವೇರಿ ಮತ್ತೊಂದಕ್ಕೆ ಫೇಮಸ್ ಇದೆ, ಬಹುಶಃ ಇದನ್ನು ಹಾವೇರಿ ಬಿಟ್ಟು ಬೇರೆ ಜಿಲ್ಲೆಯ ಜನ ನೋಡ್ತಿದ್ರೆ ಗೊತ್ತಿರಲಿ ಮಿತ್ರರೆ, ಹಾವೇರಿ ಮೆಣಸಿನಕಾಯಿಗೂ ತುಂಬ ಫೇಮಸ್ಸು. ಆದರೆ ಇಲ್ಲಿ ಬ್ಯಾಡಗಿ ಬಿಟ್ಟರೆ ಬಹುಶಃ ನನಗೆ ಅನಿಸುತ್ತೆ ಇನ್ನೆಲ್ಲೂ ಕೂಡ ಮೆಣಸಿನಕಾಯಿಯನ್ನು ಸಮರ್ಥವಾಗಿ ನಾವು ನಾಡಿಗೆ ಮುಟ್ಟಿಸಬಲ್ಲ ವ್ಯವಸ್ಥೆ ಇಲ್ಲ. ಪ್ರತಿ ವರ್ಷಕ್ಕೆ 3 ಬಿಲಿಯನ್ನಷ್ಟು ಇಲ್ಲಿ ಮೆಣಸಿನಕಾಯಿಯ ವಹಿವಾಟಾಗುತ್ತೆ. ಆದರೆ ಮೆಣಸಿನಕಾಯಿಯಿಂದಾಗಿ ಶ್ರೀಮಂತನಾಗ್ಬಿಟ್ಟ ಅನ್ನುವಂಥ ಕಲ್ಪನೆಯನ್ನು ಇವತ್ತಿಗೂ ಉಳಿಸಿಕೊಳ್ಳೋದು ಕಷ್ಟ ಇದೆ. ಹೀಗಾಗಿ ಮೆಣಸಿನಕಾಯಿಯನ್ನು ಮಾರ್ಕೆಟ್ ಮಾಡಲಿಕ್ಕೆ ನಾವು ಹಾವೇರಿಯನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಅಗತ್ಯ ಇದೆ. ಹಾವೇರಿಯಲ್ಲಿ ಸ್ವಚ್ಛ ಹಾವೇರಿ ನಿರ್ಮಾಣ ಮಾಡಲಿಕ್ಕೋಸ್ಕರ ಸಂಪೂರ್ಣ ಬಯಲು ಶೌಚಾಲಯವನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ನಾವು ಮಾಡಬೇಕು. ಇನ್ನು ಹಾವೇರಿ ತುಂಬ ಪಾಪ್ಯುಲರ್ ಆಗಿರುವಂಥದ್ದು, ಒಟ್ಟಾರೆ 3 ಸಂಗತಿ ಹಾವೇರಿಯಲ್ಲಿದೆ. ಮೊದಲನೇದು, ಹಾವೇರಿ ಕೃಷಿಯ ದೃಷ್ಟಿಯಿಂದ ಹತ್ತಿ ಜಾಸ್ತಿ ಬೆಳೆಯುತ್ತೆ. ಹೀಗಾಗಿ ನಾವೇನಾದರೂ ಸಿದ್ಧ ಉಡುಪುಗಳ ತಯಾರಿಕಾ ಘಟಕ ಹಾಕಿದರೆ ಹಾವೇರಿ ಯಾರ ಮುಂದೆ ಕೈಚಾಚೋ ಪರಿಸ್ಥಿತಿ ಇರಲ್ಲ. ಇನ್ನು ಹಾವೇರಿ ಮೆಣಸು ಬೆಳೆಯುತ್ತೆ, ಮೆಣಸಿನಿಂದ ಆಗುವಂಥ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಮಾರ್ಕೆಟ್ ಮಾಡ್ತೀವಿ ಅಂತಂದರೆ ಹಾವೇರಿಯ ಮೆಣಸು ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಜಗತ್ತಿಗೆ ಮಾರ್ಕೆಟ್ ಮಾಡಬಹುದು. ಇನ್ನು 3ನೇದು, ಹಾವೇರಿ
ಯಾಲಕ್ಕಿ ಮಾಲೆಗಳಿಗೆ ಫೇಮಸ್. ಹಾವೇರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಯಾಲಕ್ಕಿ ನಾಡಿನಾದ ಹಾವೇರಿಗೆ ಸ್ವಾಗತ ಅಂತಾರೆ. ಆದ್ರೆ ಯಾಲಕ್ಕಿ ಹೆಚ್ಚು ಬೆಳೆಯೋದು ಹಾವೇರಿಯಲ್ಲ, ಯಾಲಕ್ಕಿ ಹೆಚ್ಚು ಬೆಳೆಯೋದು ಮಲೆನಾಡಿನಲ್ಲಿ. ಮಲೆನಾಡಿನಲ್ಲಿ ಯಾಲಕ್ಕಿ ಬೆಳೀತಾರೆ ನಿಜ, ಆದ್ರೆ ಆ ಯಾಲಕ್ಕಿಯನ್ನ ಒಣಗಿಸ್ಲಿಕ್ಕೆ ಬೇಕಾಗಿರುವಷ್ಟು ಸಮಯ ಅವರಿಗೆ ಸಿಗಲ್ಲ, ಅಷ್ಟು ಮಳೆ ಆಗುತ್ತೆ. ಹೀಗಾಗಿ ಹಸಿ ಯಾಲಕ್ಕಿನ ಅವರು ಹಾವೇರಿಯವರು ತಗೊಂಡು ಬಂದ್ಬಿಡ್ತಾರೆ. ಇಲ್ಲಿ ತಗೊಂಡ್ಬಂದು ಇದನ್ನ ನೆರಳಲ್ಲೇ ಒಣಗಿಸಿ ಇದರಿಂದ ಅತ್ಯಂತ ಸುಂದರವಾದ ಮಾಲೆ ಮಾಡ್ತಾರೆ. ಮಿತ್ರರೆ, ಮಾಲೆ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ, ಯಾಲಕ್ಕಿ ಮಾಲೆಯನ್ನು ಅತಿಥಿಗಳಿಗೆ ಹಾಕೋದು ಅಂತಂದ್ರೆ ಗೌರವ ಅಂತ ಭಾವಿಸುವಂತ ಅನೇಕ ಭಾಗಗಳು ಇವತ್ತಿಗೂ ಇವೆ. ಅಷ್ಟರ ಮಟ್ಟಿಗೆ ಯಾಲಕ್ಕಿ ಮಾಲೆಗಳಿಗೆ ಫೇಮಸ್. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತೇ, ಯಾಲಕ್ಕಿ ಮಾಲೆ ಗೊತ್ತಿದ್ದವರಿಗೆ ಮಾತ್ರ ಗೊತ್ತು, ಆದ್ರೆ ಇಡೀ ರಾಜ್ಯಕ್ಕೆ ಅದರ ಪರಿಚಯ ಇಲ್ಲ, ದೇಶಕ್ಕಿಲ್ಲ, ಕೊನೆಗೆ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುವಂತ ಸ್ಥಿತಿಯಲ್ಲಂತೂ ನಾವು ಖಂಡಿತವಾಗಿಯೂ ಇಲ್ಲ. ನಾವು ಈ ಯಾಲಕ್ಕಿ ಮಾಲೆಯನ್ನ ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸಲಿಕ್ಕೆ ಸಾಧ್ಯವಾಗಬೇಕು ಅಂತಂದ್ರೆ, ನಾವೊಂದು ಸಹಕಾರಿ ಸಂಸ್ಥೆಯನ್ನ ಇದಕ್ಕೋಸ್ಕರ ಸ್ಥಾಪನೆ ಮಾಡಬೇಕು. ಈಗಿನ ಪರಿಸ್ಥಿತಿ ಹೇಗೆ ಗೊತ್ತೇ, ಎಲ್ಲೋ ಒಂದಷ್ಟು ಕಡೆ ಯಾಲಕ್ಕಿ ಮಾಲೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಹೋಗಿ ಯಾಲಕ್ಕಿ ಮಾಲೆಯನ್ನು ಕೊಂಡ್ಕೊಂಡು ಬರಬೇಕು. ನಾವೇನಾದ್ರೂ ಸಹಕಾರಿ ವ್ಯವಸ್ಥೆ ಡಿಸೈನ್ ಮಾಡಿಕೊಂಡು ಅದರ ಮೂಲಕ ಯಾಲಕ್ಕಿ ಮಾಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ ಅಂತ ಮಾಡ್ತೀವಿ ಅಂತಾದ್ರೆ ಯಾಲಕ್ಕಿ ಬೆಳೆಯುವವರಿಗೆ ನಾವು ಆದಾಯ ಕೊಟ್ಟಂತಾಗುತ್ತೆ. ಹಾವೇರಿ ಮಲೆನಾಡನ್ನು ಸಾಕಬಹುದಾದಂತಹ ಸ್ಥಿತಿಗೆ ಬರಬೇಕು ಅಂತಂದ್ರೆ ಈ ಯಾಲಕ್ಕಿ ಮಾಲೆಗೆ ಬೇಕಾಗಿರುವಂತ ವಾತಾವರಣ ರೂಪಿಸಿಕೊಡ್ಬೇಕು. ಯಾವಾಗ ಈ ತರದ ಒಂದು ವಾತಾವರಣ ರೂಪಿಸಿಕೊಡ್ತೀವೋ ಆಗ ಯಾಲಕ್ಕಿಯ ಬೆಳೆ ಕಡಿಮೆ ಆದ್ರೆ ಕಣ್ಣೀರಿಡಬೇಕೇ ಹೊರತು ಬೆಳೆ ಹೆಚ್ಚಾದಾಗ ನಮಗೆ ರೇಟ್ ಸಿಗಲಿಲ್ಲ ಅಂತ ಕಣ್ಣೀರಿಡಬೇಕಾದಂತ ಅಗತ್ಯ ಇಲ್ಲ. ಜಗತ್ತಿಗೆ ಯಾಲಕ್ಕಿ ಮಾಲೆಯನ್ನು ಪರಿಚಯಿಸಿಕೊಡ್ಬೇಕು. ನಾನು ಯಾರಾದರೂ ಮುಂದೆ ಮುಖ್ಯಮಂತ್ರಿ ಆಗ್ಬೋದು, ಆ ಮುಖ್ಯಮಂತ್ರಿ ಆದವರಿಗೆ ಕೇಳ್ಕೊಳ್ತೀನಿ, ಕರ್ನಾಟಕಕ್ಕೆ ಯಾರಾದರೂ ಗೆಸ್ಟ್ಗಳು ವಿದೇಶದಿಂದ ಬಂದಾಗ ಸುಂದರವಾದ ಯಾಲಕ್ಕಿ ಮಾಲೆಯನ್ನು ಅವರಿಗೆ ತೊಡಿಸಿ ಜಾಗತಿಕ ಮಟ್ಟದಲ್ಲಿ ಇದರ ಚರ್ಚೆ ಆಗುವಂತೆ ನೀವು ಮಾಡಲಿಕ್ಕಾದ್ರೆ ಬಹುಶಃ ಹಾವೇರಿಯ ಯಾಲಕ್ಕಿ ಮಾಲೆಗಳು ಅಮೆರಿಕದ ಸೂಪರ್ ಮಾಲ್ಗಳಲ್ಲಿ, ಓಮನ್ನ ಲುಲು ಮಾರ್ಕೆಟ್ನಲ್ಲಿ, ಸಿಂಗಾಪುರ್ನಲ್ಲಿ, ಅದು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಯಾಲಕ್ಕಿ ಮಾಲೆಗಳು ಮಾರ್ಕೆಟ್ ಆಗಿ ಜಗತ್ತಿನ ಜನ ಅದನ್ನು ಪ್ರೀತಿಯಿಂದ ಸ್ವೀಕರಿಸುವಂತ ಕಾಲ ದೂರ ಇಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಅಷ್ಟೇ ನಮ್ಮಿಂದಾಗಬೇಕು. ಇನ್ನು ನೀರಾವರಿ ವಿಚಾರಕ್ಕೆ ಬಂದ್ರೆ ಯಾಲಕ್ಕಿ ನಮ್ಮ ಯಾಲಕ್ಕಿಯ ನಾಡು ಹಾವೇರಿಯಲ್ಲಿ ನೀರಾವರಿಗೆ ಒಂದು ಚೂರು ಕೊರತೆ ಇಲ್ಲದೆ ಇರುವಂತೆ ಎಷ್ಟೊಂದು ತುಂಬಿ ಹರಿಯುವ ನದಿಗಳಿದ್ದಾವೆ, ಆದರೆ ಅದನ್ನ ಸೂಕ್ತ ಪ್ರಮಾಣದಲ್ಲಿ ನಮಗೆ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ರೇಟ್ ಏನು ಅಂದ್ರೆ ಯಾಲಕ್ಕಿ ಹಾವೇರಿ ಎಂಥ ಶ್ರೇಷ್ಠ ಪುರುಷರ ನಾಡು ಅಂತಂದ್ರೆ ಬಹುಶಃ ಇನ್ನೊಂದು ಜಿಲ್ಲೆ ಅದಕ್ಕೆ ಕಾಂಪೀಟ್ ಮಾಡೋದು ಕಷ್ಟ. ನಾನೊಂದು ಲಿಸ್ಟ್ ಇಲ್ಲಿ ಬರ್ಕೊಂಡಿದ್ದೀನಿ ಕೇಳಿ. ತ್ರಿಪದಿಯ ಕವಿ ಸರ್ವಜ್ಞನ ಹುಟ್ಟೂರು ಹಾವೇರಿ, ಸಂತ ಶ್ರೇಷ್ಠ ಕನಕದಾಸರ ಹುಟ್ಟೂರು, ಅವರ ಆರಾಧ್ಯ ದೈವ ಕಾಗಿನೆಲೆ ಆದಿ ಕೇಶವರಾಯ ಇರೋದು ಇಲ್ಲೇ, ಸತ್ಯಬೋಧ ತೀರ್ಥರ ಮೂಲ ಬೃಂದಾವನ ಇಲ್ಲಿದೆ, ಸಂತ ಶಿಶುನಾಳರ ಜನ್ಮಸ್ಥಳ ಇದು, ಜ್ಞಾನಪೀಠ ಪ್ರಶಸ್ತಿ ವಿಜೇತ ವೀಕ್ರ ಗೋಕಾಕ್ರ ಜನ್ಮಸ್ಥಳ, ದೊಡ್ಡ ಹುಣಸೇಪುರ ಜಾಹ್ನವಿ ಮುನಿಗಳು ಸ್ಥಾಪಿಸಿದ ರಾಮಲಿಂಗೇಶ್ವರ ದೇವಸ್ಥಾನ, ಕದನ ಮಂಡಲಗಿ, ಸಾತೇನಹಳ್ಳಿಯಲ್ಲಿರುವ ಹನುಮಂತನ ದೇವಸ್ಥಾನ, ದೇವಗುಡ್ಡದ ಮಾಲ್ದೇಶ, ಕೃಷ್ಣಮಗಧಾಮ, ಬಂಕಾಪುರದ ನವಿಲುಧಾಮ, ಹೀಗೆ ಹಾವೇರಿಯಲ್ಲಿ ಮಹಾಪುರುಷರು ಹುಟ್ಟಿದ ಜಾಗ ಒಂದಾದ್ರೆ ಅತ್ಯಂತ ಪ್ರಖ್ಯಾತವಾದ ದೇವಸ್ಥಾನಗಳು ಇವೆ. ನಾವು ಮನಸ್ಸು ಮಾಡಿದ್ರೆ ಹಾವೇರಿಯನ್ನ ಬಹುಶಃ ಮಹಾಪುರುಷರ ಒಂದು ಟೂರಿಸಂ ಪ್ಲೇಸ್ ಅಂತ ಆಲೋಚನೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಹಾವೇರಿಯಲ್ಲಿ ಒಂದು ಬೆಲ್ಟ್ ಅನ್ನ ಡೆವಲಪ್ ಮಾಡಲಿಕ್ಕೂ ಸಾಧ್ಯ ಇದೆ ಅಂತ. ಮಿತ್ರರೇ, ಸಾಧ್ಯ ಇಲ್ಲ ಅಂತದ್ದೆಲ್ಲ ಶ್ರೇಷ್ಠ ಸಂಗತಿ ಹೊಂದಿರುವಂತಹ ಹಾವೇರಿಯನ್ನ ನಾವು ಖಂಡಿತವಾಗಿಯೂ ಒಂದು ಅದ್ಭುತವಾದ ತೀರ್ಥ ಕ್ಷೇತ್ರವಾಗಿ, ನಾನು ಬರೀ ಟೂರಿಸಂ ಸ್ಪಾಟ್ ಅಂತ ಕರೆಯೋದಿಲ್ಲ, ಮಹಾಪುರುಷರು ಹುಟ್ಟಿರುವಂತಹ ತೀರ್ಥ ಕ್ಷೇತ್ರವಾಗಿ ಹಾವೇರಿಯನ್ನ ಡೆವಲಪ್ ಮಾಡೋದು ಸಾಧ್ಯ ಇದೆ. ಯಾಕೆ ಹಾವೇರಿ ಡೆವಲಪ್ ಮಾಡಬಹುದು ನನಗೆ ಅನ್ಸುತ್ತೆ ಅಂತಂದ್ರೆ, ಕೆಲವು ವರ್ಷಗಳ ಹಿಂದೆ ಅಷ್ಟೇ ಗೋಟುಗೋಡಿಯ ರಾಕ್ ಗಾರ್ಡನ್ ಹುಟ್ಕೊಳ್ತು, ಅದು ವರ್ಲ್ಡ್ ಫೇಮಸ್ ಆಗೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ಹಾಗೆ ಅಗಡಿಯ ತೋಟ ಲಕ್ಷಾಂತರ ಜನರಿಗೆ ರುಚಿ ಉಣಿಸಿ ಕೈ ತೊಳ್ಕೊಳ್ತಾ ಇದೆ. ಯೋಚನೆ ಮಾಡಿ, ಹಾವೇರಿಯಲ್ಲಿ ಸರ್ಕಾರಿ ಸ್ವಾಮ್ಯಕ್ಕೆ ಸೇರದೆ ಪ್ರೈವೇಟ್ ಆಗಿ ಒಂದಷ್ಟು ಜನ ಹಾವೇರಿಯ ಟೂರಿಸಂಗೆ ಇಷ್ಟು ಕೊಡುಗೆ ಕೊಡಬಹುದಾದ್ರೆ, ಇನ್ನು ಸರ್ಕಾರವೇ ಆಲೋಚನೆ ಮಾಡೋದಾದ್ರೆ ಎಂಥ ಕೆಲಸ ಆಗುತ್ತೆ ಅಂತ ಒಂದು ಕ್ಷಣ ಆಲೋಚನೆ ಮಾಡಿ. ಇನ್ನು ಈ ಹಾವೇರಿಯಲ್ಲಿರುವಂತಹ ಅನೇಕ ವಸತಿಗಳು, ದೇವಸ್ಥಾನಗಳು ಇವೆಲ್ಲವನ್ನು ಮುಂದಿಟ್ಟುಕೊಂಡು ನಾವೊಂದು ದೊಡ್ಡ ಪ್ರಯಾಸವನ್ನ ಹಾವೇರಿಯ ದೃಷ್ಟಿಯಿಂದ ಮಾಡಬಹುದು ಅಂತ. ಹಾವೇರಿಯ ಕುರಿತಂತೆ ನಮ್ಮ ಕನಸುಗಳು ಇಷ್ಟಿವೆ, ಆದರೆ ಇದನ್ನು ವಿಸ್ತಾರ ಮಾಡಬೇಕಾಗಿರುವಂತಹ ಅಗತ್ಯ ಇದೆ. ಒಂದು ಕನಸಿಗೆ ನಾವು ಹೆಜ್ಜೆ ಜೋಡಿಸಿದ್ರ ಪರಿಣಾಮವಾಗಿ ಎಂತ ಬದಲಾವಣೆ ಬಂತು ಗೊತ್ತೇನು? ಹಾವೇರಿಯಲ್ಲಿರುವಂತಹ ಅಕ್ಕಮಹಾದೇವಿ ಹೊಂಡದ ಸುತ್ತಮುತ್ತ
ಹಾವೇರಿಯ ಆ ಅಕ್ಕಮಹಾದೇವಿ ಹೊಂಡದ ಸುತ್ತಮುತ್ತ ಇದ್ದಂಥ ಆ ಗಿಡಗಳನ್ನ ಕಡಿದು ನಾವು ಸರಿ ಮಾಡಿದ ಪರಿಣಾಮದಿಂದಾಗಿಯೇ ಇವತ್ತು ಅದೇ ಜಾಗದಲ್ಲಿ ಒಂದು ಒಂದು ಬೋಟಿಂಗ್ ಮಾಡಬೇಕಾದ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ವಿ. ಒಂದು ವಿಶೇಷವಾಗಿರುವಂತಹ ಸಂಗತಿ ಅಂತ ಅನ್ಸುತ್ತೆ. ಮಿತ್ರರೇ, ನಾಡನ್ನ ಕಟ್ಟಲಿಕ್ಕೆ ಯಾರಾದರೂ ಸಹಕಾರ ಬೇಕಾಗಿಲ್ಲ, ನಾವು ನೀವುಗಳೇ ಸೇರಿಕೊಂಡ್ರೆ ಈ ನಾಡನ್ನ ಕಟ್ಟುವುದು ಸಾಧ್ಯವಾಗುತ್ತೆ ಅನ್ನೋದನ್ನ ಮರೆಯುವಂತಿಲ್ಲ. ಎನಿಹಾವ್ ಹಾವೇರಿಯ ಕನಸುಗಳನ್ನು ನಾನು ಬಿಚ್ಚಿಟ್ಟಿದ್ದೀನಿ. ನಿಮ್ಮ ಕನಸುಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ. ಹಾವೇರಿಯ ಕುರಿತಂತೆ ನಿಮ್ಗೆ ಯಾವುದಾದ್ರು ಪ್ರಶ್ನೆಗಳಿದ್ದಾಗ, ಯಾವುದಾದ್ರು ಕಲ್ಪನೆಗಳಿದ್ದಾಗ ದಯಮಾಡಿ ಹಂಚಿಕೊಳ್ಳಿ. ಬರೀ ಹಾವೇರಿ ಮಾತ್ರ ಅಲ್ಲ, ನಾವು ಅದಾಗಲೇ ಕೊಪ್ಪಳದ ಕನಸುಗಳನ್ನು ತಯಾರು ಮಾಡಿಯಾಗಿದೆ, ಧಾರವಾಡದ ಕನಸುಗಳನ್ನು ತಯಾರು ಮಾಡಿಯಾಗಿದೆ, ಬೆಂಗಳೂರಿನ ಕನಸುಗಳನ್ನು ತಯಾರು ಮಾಡಿಯಾಗಿದೆ, ಉತ್ತರ ಕನ್ನಡದವರು ತಯಾರಿ ಮಾಡ್ಕೊಂಡು ಕೂತಿದ್ದಾರೆ, ಮಂಗಳೂರಿನ ಜಿಲ್ಲೆಯ ಕನಸುಗಳು ತಯಾರಾಗಿ ಕೂತಿವೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ರಾಜ್ಯಕ್ಕೆ ಯುವ ಬ್ರಿಗೇಡ್ ತನ್ನದೇ ಆದ ಒಂದಷ್ಟು ಕಲ್ಪನೆಯನ್ನ ಕಟ್ಟಿಕೊಟ್ಟು ಸಮಾಜಕ್ಕೆ ಮುಂದಿರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನಾವೆಲ್ಲರೂ ಸೇರಿಕೊಂಡು ಕನಸಿನ ಕರ್ನಾಟಕದ ನಿರ್ಮಾಣಕ್ಕೆ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ವಂದನೆಗಳು.